ನಿಮಗೆ ನೀವೇ ಸ್ವತಃ ಇವತ್ತು ಸ್ವಯಂ ಏನು ನಿಮ್ಮದು ನೀತಿ ಸಂಹಿತೆ ನೀವು ಮಾಡಿಕೊಳ್ಳಬೇಕು. ಯಾಕೆಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ, ನಮ್ಮ ಹೇಳಿಕೆಗಳು ಕೊಡ್ತೀವಪ್ಪ, ಆ ಹೇಳಿಕೆ ತಿರುಚುವಂಥದ್ದು ಆಗ್ತದೆ. ಉದಾಹರಣೆಗೆ ನಿನ್ನೆ ನಾನೇ ಒಂದು ಅಂತಾರಾಷ್ಟ್ರೀಯ ಒಂದು ಇಂಟರ್ಸ್ಪೆಸೀಸ್ ಕಾನ್ಕ್ಲೇವ್ ಇತ್ತು, ವಿದೇಶರೆಲ್ಲ ಬಂದಿದ್ರು ಬಹಳ ಪ್ರಮುಖರು. ಅಲ್ಲಿ ಸಂವಾದ ನಡೀತಾ ಇತ್ತು ರೆಡಿಸನ್ ಹೋಟೆಲಲ್ಲಿ. ಆ ಸಂದರ್ಭದಲ್ಲಿ ನಾನು ಈ ಕಸ್ತೂರಿ ರಂಗನ್ ವರದಿ ಬಗ್ಗೆ ಕೇಳಿದ್ರಲ್ಲಿ ಬಹಳಷ್ಟು ಪರಿಸರವಾದಿಗಳು, ನಾನು ಅವ್ರಿಗೆ ಹೇಳಿದೆ ವರದಿ 2013 ಬಂದಿದೆ, ಇವತ್ತೇನು ಪಶ್ಚಿಮ ಘಟ್ಟ ಇದೆ, ಜೀವ ವೈವಿಧ್ಯತೆ ಇದೆ, ಇವೆಲ್ಲ ನಮ್ಮಲ್ಲಿರುವಂಥ ಏನು ಬಯೋಡೈವರ್ಸಿಟಿ ಇರ್ಬೋದು ಅಥವಾ ವೈಲ್ಡ್ ಲೈಫ್ ಆ್ಯಕ್ಟ್ ಇರ್ಬೋದು, ಅರಣ್ಯ ಸಂರಕ್ಷಣೆ ಕಾಯ್ದೆ ಇರ್ಬೋದು, ಇವೆಲ್ಲದರ ಅನುಗುಣವಾಗಿ ಅರಣ್ಯ ಸಂರಕ್ಷಣೆ ಮಾಡುವಂಥದ್ದು, ಇಲ್ಲಿ ಪಶು ಸಂಕುಲ ಇರ್ಬೋದು, ಸಸ್ಯ ಸಂಕುಲ ಇರ್ಬೋದು, ಕೀಟ ಸಂಕುಲ ಇರ್ಬೋದು, ಅವೆಲ್ಲವನ್ನು ರಕ್ಷಣೆ ಮಾಡುವಂಥ ಕೆಲಸ ಮಾಡಿ ಪಶ್ಚಿಮ ಘಟ್ಟ ಇಡೀ ಜಗತ್ತಿನಲ್ಲಿ ಒಂದು 8ನೇ ಹಾಟ್ಸ್ಪಾಟ್ ಇದೆ, ರಕ್ಷಣೆ ಮಾಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ. ಈಗೇನು ವರದಿ ಸಮಿತಿ ಇದೆ, ಆ ಸಮಿತಿ ಇವತ್ತು ಏನು ವರದಿ ಕೊಡ್ತದೆ, ಇನ್ನೊಂದು ಸಮಿತಿ ಇದೆ ಸಂಜಯ್ ಕುಮಾರ್ ಸಮಿತಿ ಅಂತೇಳಿ, ಅವರು ಈಗಾಗಲೇ ರಾಜ್ಯದಾದ್ಯಂತ ಸುತ್ತಾಡ್ತಾ ಇದ್ದಾರೆ, ಅವರೇನು ವರದಿ ಕೊಡ್ತಾರೆ ಅದರ ಮೇಲೆ ಇವತ್ತು ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಯಾರಿದ್ದಾರೆ ಆ ಭಾಗದವರು, ಸುಮಾರು 11 ಜಿಲ್ಲೆ ಬರ್ತದೆ, ಅವರೆಲ್ಲರ ಜೊತೆಯಲ್ಲಿ ಚರ್ಚೆ ಮಾಡಿ ಅಂತಿಮವಾದಂಥ ತೀರ್ಮಾನ ತಗೊಳ್ತೀನಿ ಅಂತ ನಾನು ನಿನ್ನೆ ಹೇಳಿದ್ದೆ. ಈ ಹೆಡ್ಲೈನಲ್ಲಿ ನಾವು ಕಸ್ತೂರಿ ರಂಗನ್ ವರದಿ ಜಾರಿ ಮಾಡಲಿಕ್ಕೆ ಸರ್ಕಾರ ಬದ್ಧವಾಗಿದೆ ಅಂದಮೇಲೆ ನನಗೊಂದು 10-20 ಕಾಲ್ಗಳು ಬಂದು ಮ್ಯಾಂಗ್ಳೂರಿಂದ, ಶಿವಮೊಗ್ಗದಿಂದ, ಅಲ್ಲಿಂದ, ಇಲ್ಲಿಂದ, ಎಲ್ಲರೂ ಹಿಂಗೆ ಮಾಡಿದಿರಿ ನೀವು, ಹಿಂಗೆ ಅಂತ. ನಾನು ಹೇಳೋ ತಾತ್ಪರ್ಯ ಏನಿದೆ ಅಂತ ಹೇಳಿದ್ರೆ, ಇವತ್ತು ಏನು ಹೇಳಿಕೆ ಕೊಡ್ತಾ ಇದ್ದೀವಿ ಆ ಹೇಳಿಕೆ ಇವತ್ತು ಯಥಾವತ್ತಾಗಿ ಅದು ಇವತ್ತು ಮಾಧ್ಯಮದಲ್ಲಿ ಬಂದರೆ ಒಳ್ಳೆ ಸಂದೇಶ ಹೋಗ್ತದೆ. ಈ ಉನ್ನತ ಸಮಾಜಕ್ಕಾಗಿ ಈ ಸಮಾಜದಲ್ಲಿ ಒಂದು ಪರಿವರ್ತನೆ ಬದಲಾವಣೆ ಬರಬೇಕು, ಸಮಾಜ ನಿರ್ಮಾಣ ಆಗಬೇಕು, ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋಂಥ ದೃಷ್ಟಿಯಿಂದ ನಾವು ನೀವೆಲ್ಲರೂ ಕೈಜೋಡಿಸಿ ಕೆಲಸ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮ ಬಹಳ ಉತ್ತಮವಾಗಿ ನೀವೆಲ್ಲ ಆಯೋಜನೆ ಮಾಡಿದ್ದೀರಿ. ನನ್ನ ಕಡೆಯಿಂದ ನಿಮ್ಮ ಪತ್ರಿಕಾ ಮಾಧ್ಯಮದವರಿಗೆ, ನಿಮ್ಮ ಸಂಘಕ್ಕೆ ಏನು ಸಹಕಾರ ಆಗಬೇಕಾಗಿದೆ, ಏನು ಸಹಯೋಗ ಆಗಬೇಕಾಗಿದೆ, ಒಬ್ಬ ಶಾಸಕನಾಗಿ, ಉಸ್ತುವಾರಿ ಸಚಿವನಾಗಿ, ನಮ್ಮ ಅರಣ್ಯ ಪರಿಸರ ಇಲಾಖೆ ವತಿಯಿಂದಲೂ ಏನು ಸಹಕಾರ ಮಾಡುವಂಥದ್ದಿದೆ ಅದನ್ನು ಮಾಡಲಿಕ್ಕೆ ನಾನು ಸದಾ ಸಿದ್ಧನಾಗಿದ್ದೇನೆ ಅನ್ನುವಂಥ ಮಾತನ್ನು ಹೇಳಿ ನಾವು ನೀವೆಲ್ಲರೂ ಸೇರಿ ಬೀದರ್ ಜಿಲ್ಲೆಯನ್ನು ಇನ್ನು ಹೆಚ್ಚಿನ ರೀತಿಯಲ್ಲಿ ತ್ವರಿತಗತಿಯಲ್ಲಿ ಅಭಿವೃದ್ಧಿ ಪಥದತ್ತ ತೆಗೆದುಕೊಂಡು ಹೋಗೋಣ ಅನ್ನುವಂಥ ಮಾತನ್ನು ಹೇಳುತ್ತಾ, ಇಲ್ಲಿಗೆ ಬರಲಿಕ್ಕೆ ನಮಗೆ ಒಂದು ತಾಸು ವಿಳಂಬ ಆಗಿದೆ. ನಾನು ಬೆಂಗಳೂರಿನಿಂದ ಬೆಳಗ್ಗೆ ನಾನು ರಹೀಂ ಖಾನ್ ಬಂದ್ವಿ, ನಿನ್ನೆ ರಾತ್ರಿ ಜಿಲ್ಲಾಧಿಕಾರಿಯವರಿಂದ ನನಗೆ ಒಂದು ವರದಿ ಬಂತು, ಆತಂಕದ ವರದಿ ಏನಪ್ಪ ಅಂತ ಹೇಳಿದರೆ, ಇವತ್ತು 2 ಗ್ರಾಮಗಳಲ್ಲಿ ಕಲುಷಿತ ನೀರಿನಿಂದ ಸುಮಾರು ಜನ ಇವತ್ತು ಭಾಳ ಅವರು ಚಿಕಿತ್ಸೆಗೆ ಆಸ್ಪತ್ರೆಯಲ್ಲಿ ಇವತ್ತು ಅಡ್ಮಿಟ್ ಆಗಿದ್ದಾರೆ ಅಂತೇಳಿ. ಹೀಗಾಗಿ ನನಗೆ ಬ್ರಿಮ್ಸ್ ಆಸ್ಪತ್ರೆ ಮತ್ತು ವಾಸು ಆಸ್ಪತ್ರೆಗೆ ಭೇಟಿ ಕೊಡುವಂಥದ್ದು ಕೊಡ್ತೀನಿ ಅಂತ ಹೇಳಿದ್ದೆ. ಅಲ್ಲಿಗೆಲ್ಲ ಭೇಟಿ ಕೊಟ್ಟು ಏನು ಕಲುಷಿತ ನೀರು ಕುಡಿದು ನಮ್ಮ ಏನು ಸಾರ್ವಜನಿಕರಿಗೆ, ಆ ಗ್ರಾಮಸ್ಥರಿಗೆ ಏನು ಆರೋಗ್ಯದ ಸಮಸ್ಯೆ ಆಗಿತ್ತು, ಕೆಲವರು ಗಂಭೀರ ಆಗಿದ್ದರು, ಅವರೆಲ್ಲರಿಗೆ ಹೋಗಿ ಸಾಂತ್ವನ ಹೇಳಿ, ವೈದ್ಯರಿಗೆ ಹೇಳಿ, ಅವರಿಗೆ ಒಳ್ಳೆ ರೀತಿಯಿಂದ ಉಪಚಾರ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟು, ಅವಶ್ಯಕತೆ ಬಿದ್ದರೆ ಅವರಿಗೆ ಹೈಯರ್ ಸೆಂಟರ್ಸ್ಗೂ ಕಳಿಸ್ಬೇಕು, ಸರ್ಕಾರ ಅವರ ಎಲ್ಲ ಖರ್ಚು ವೆಚ್ಚಗಳನ್ನು ಭರಿಸ್ತದೆ ಅನ್ನುವಂಥ ಮಾತನ್ನು ಹೇಳಿ ಅಧಿಕಾರಿಗಳಿಗೆ ಮತ್ತೆ ಮಾತನಾಡಿ, ಇಂಥ ಒಂದು ಏನು ಕಲುಷಿತ ನೀರಿನ ಸಮಸ್ಯೆ ಮುಂದೆ ಉದ್ಭವ ಆಗದ ರೀತಿಯಲ್ಲಿ ಕಾರ್ಯಕ್ರಮ ರೂಪಿಸಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದೇನೆ. ಆ ಕಾರಣಕ್ಕಾಗಿ ಬರಲಿಕ್ಕೆ ವಿಳಂಬ ಆಗಿದೆ, ಅದಕ್ಕೆ ತಾವೆಲ್ಲರೂ ಸಹಕಾರ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೆ ಅಭಿನಂದನೆಗಳನ್ನು ಹೇಳಿ ಎಲ್ಲರಿಗೂ ಮತ್ತೊಮ್ಮೆ ಪತ್ರಿಕಾ ದಿನಾಚರಣೆ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.